ಹಾಯ್ ಗೈಸ್, ವೆಲ್ಕಮ್ ಟು ಫಂಟೂಬ್ ಕನ್ನಡ ಚಾನೆಲ್. ವೀಕ್ಷಕರೇ, ನಿಜವಾಗಿಯೂ ಪುನರ್ಜನ್ಮ ಇದೆಯಾ ಎಂಬುದರ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಪಾಪ ವಿಮೋಚನೆ, ಕರ್ಮ, ಪ್ರತೀಕಾರ, ಸ್ವರ್ಗ ಮತ್ತು ನರಕ, ಸತ್ತ ನಂತರ ಆತ್ಮ ಎಲ್ಲಿ ಹೋಗುತ್ತದೆ, ಅದು ಇತರ ಜೀವಿಗಳಲ್ಲಿ ಸೇರಿಕೊಳ್ಳುತ್ತದೆಯೇ, ಇವೇ ಮೊದಲಾದ ಪುನರ್ಜನ್ಮದ ಬಗ್ಗೆ ಕುತೂಹಲಕಾರಿ ಪ್ರಶ್ನೆಗಳು. ಶತಶತಮಾನಗಳಿಂದಲೂ ಹಾಗೆಯೇ ಮುಂದುವರೆದುಕೊಂಡು ಬಂದಿದೆ. ನಮ್ಮ ದೇಹಕ್ಕೆ ಸಾವು ಬಂದ ನಂತರ ಅದು ಇತರ ಜೀವಿಯನ್ನು ಸೇರುತ್ತದೆಯೇ ಎಂಬುದರ ಬಗ್ಗೆ ನಂಬಿಕೆ ಮತ್ತು ವಿಜ್ಞಾನದ ಪರಿಕಲ್ಪನೆ ನಡುವೆ ಸಂಘರ್ಷವಿದೆ ಎಂಬುದು ಸಂಪೂರ್ಣ ನಿಜವಲ್ಲ. ಹಾಗಾಗಿ ಪುನರ್ಜನ್ಮದ ಬಗೆಗಿರುವ ವಿಚಾರಗಳು ಸಾಮಾನ್ಯರು ಸೇರಿದಂತೆ ವಿಜ್ಞಾನಿಗಳನ್ನು ಕೂಡ ಅಚ್ಚರಿಗೊಳಪಡಿಸಿದೆ. ವರ್ಜಿನಿಯಾದ ವಿವಿ ಮನೋವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಇಯನ್ ಸ್ಟೀವನ್ಸನ್ ಅವರು ಪುನರ್ಜನ್ಮದ ಬಗ್ಗೆ ಮಾತನಾಡುವ ಮಕ್ಕಳ ಕುರಿತು ಅಧ್ಯಯನವನ್ನು ಕೈಗೊಳ್ತಾರೆ. ಅದಕ್ಕಾಗಿ ಅವರು ಪ್ರಪಂಚದಾದ್ಯಂತ ಪ್ರಯಾಣವನ್ನು ಕೂಡ ಮಾಡ್ತಾರೆ. ತನ್ನ ಹಿಂದಿನ ಜನ್ಮದ ಕುರಿತು ಹೇಳಿಕೊಂಡ ವ್ಯಕ್ತಿಗಳು ಇದ್ದಾರೆಯೋ ಎಂಬುದನ್ನು ನಿರ್ದಿಷ್ಟ ವ್ಯಕ್ತಿಗಳೊಂದಿಗೆ ಹೋಲಿಕೆ ಮಾಡ್ತಾರೆ ಮತ್ತು ಅವರು ಹೇಳಿದಂತೆ ನಿರ್ದಿಷ್ಟ ವ್ಯಕ್ತಿಯಲ್ಲಿ ಇದ್ದ ಗಾಯದ ಗುರುತುಗಳನ್ನು ಕೂಡ ಪತ್ತೆ ಹಚ್ಚುತ್ತಾರೆ. ಇಂತಹ ಘಟನೆಗಳು ಪುನರ್ಜನ್ಮದ ಸಿದ್ಧಾಂತಕ್ಕೆ ಮತ್ತಷ್ಟು ಪೂರಕವಾದ ಅಂಶಗಳಾಗಿದೆ. ಸ್ಟೀವನ್ಸನ್ ಅವರ ಕಾಲವಾದ ನಂತರ ಆ ಸಂಶೋಧನೆಯನ್ನು ಮತ್ತೊಂದು ವಿವಿಯ ಪ್ರಾಧ್ಯಾಪಕ ಜಿಮ್ ಟಕ್ಕರ್ ಮುಂದುವರಿಸಿ ಅಚ್ಚರಿಗೊಳಿಸುವಂತಹ ಕೆಲವು ಅಂಶಗಳನ್ನು ಕಂಡುಕೊಳ್ತಾರೆ. ಅದರಲ್ಲಿ ಅವರು ಏನು ಹೇಳ್ತಾರಂದರೆ, 20% ಮಕ್ಕಳು ತಮ್ಮ ಹುಟ್ಟು ಹಾಗೂ ಸಾವಿನ ನೆನಪನ್ನು ಹೊಂದಿರ್ತಾರಂತೆ. ಇನ್ನು 60% ಜನ ಪುರುಷರು, ಅದರಲ್ಲಿ 70% ತಮ್ಮ ಅಸ್ವಾಭಾವಿಕ ಅಥವಾ ತಮಗಾದ ಹಿಂಸಾತ್ಮಕ ಅನುಭವವನ್ನು ಹೊಂದಿದ್ದಾರೆ. ಇನ್ನು 2-6 ವರ್ಷದೊಳಗಿನ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚು, ಕ್ರಮೇಣ ಅದು ಕ್ಷೀಣಿಸುತ್ತಾ ಹೋಗುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಪುನರ್ಜನ್ಮ ಎಂಬುದು ಸ್ವಾಭಾವಿಕ ಪ್ರಕ್ರಿಯೆ, ಯಾಕಂದರೆ ಭೌತಶಾಸ್ತ್ರ ನಮ್ಮ ಅರಿವನ್ನು ಮೀರಿ ವ್ಯಾಪಿಸಿದೆ. ಇದು ಹಲವಾರು ಭೌತ ವಿಜ್ಞಾನಿಗಳ ಅಭಿಪ್ರಾಯವೂ ಕೂಡ ಆಗಿದೆ. ಸಣ್ಣ ಸಣ್ಣ ಜೀವಿಗಳಿಂದಲೇ ಜೀವಿಗಳ ವಿಕಾಸವಾಯಿತು, ಹಾಗೆಯೇ ಮನುಷ್ಯನು ಕೂಡ ಎಂಬುದು ಎಲ್ಲರ ಪರಿಕಲ್ಪನೆ. ಆದರೆ ಮನಸ್ಸು ಮತ್ತು ಮೆದುಳಿನ ನಡುವಿನ ಸಂಬಂಧದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ದೇಹದಲ್ಲಿನ ಇತರ ಕೋಶಗಳಂತೆ ಕೆಲಸ ಮಾಡುವ ಮೆದುಳು ಮತ್ತು ಮನಸ್ಸಿನ ನಡುವಿನ ಸಂಬಂಧ ಏನು ಎಂಬುದರ ಬಗ್ಗೆ ಯಾವ ಭೌತಶಾಸ್ತ್ರವೂ ವಿವರಿಸಿಲ್ಲ. ಈ ಜಗತ್ತಿನಲ್ಲಿ ಶಕ್ತಿ ಮತ್ತು ಮ್ಯಾಟರ್ ತಲೆತಲಾಂತರಗಳಿಂದ ಉಳಿದುಕೊಂಡಿರುವ ಹಾಗೆಯೇ ಮನುಷ್ಯನ ಮನಸ್ಸಿನ ಸ್ವಭಾವವು ಕೂಡ ಉಳಿದುಕೊಂಡಿರುವ ಸಾಧ್ಯತೆ ಇದೆ. ವಿಜ್ಞಾನ ಪುನರ್ಜನ್ಮವನ್ನು ಒಪ್ಪುವುದಿಲ್ಲ, ಏಕೆಂದರೆ ವಿಜ್ಞಾನಕ್ಕೆ ಯಾವುದೇ ವಿಷಯವನ್ನು ಪ್ರತಿಪಾದಿಸೋದಕ್ಕೆ ಬಲವಾದ ಸಾಕ್ಷಿ ಮತ್ತು ಪುರಾವೆಗಳು ಬೇಕು. ಪುನರ್ಜನ್ಮ, ಆತ್ಮ, ಪಿಶಾಚಿ, ದೆವ್ವ, ಅತೀಂದ್ರಿಯ ಶಕ್ತಿಗಳು ಮೊದಲಾದವುಗಳನ್ನು ಇದೇ ಕಾರಣಕ್ಕೆ ವಿಜ್ಞಾನದ ಮೂಲಕ ಸತ್ಯವೆಂದು ತಿಳಿಸಲು ಸಾಧ್ಯವಿಲ್ಲ ಎಂಬುದು ವಿಜ್ಞಾನದ ವಾದವಾಗಿತ್ತು. ಆದರೆ ಇರುವ ದತ್ತಾಂಶ ಮತ್ತು ಮನುಷ್ಯನೊಳಗಿನ ನಂಬಿಕೆಯನ್ನಿಟ್ಕೊಂಡು ಉತ್ತರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಎಂಬುದು ಗೊತ್ತಾದಾಗ ಪುನರ್ಜನ್ಮದ ಜಾಡು ಹಿಡಿದು ಹೊಸ ಅಧ್ಯಯನ ಶುರುವಾಯಿತು. ಡಾರ್ವಿನ್ನ ವಿಕಾಸವಾದ ಸಿದ್ಧಾಂತದ ಬಗ್ಗೆಯೂ ಇದೇ ರೀತಿಯ ಗೊಂದಲವಿದೆ. ಅದನ್ನು ಸ್ಪಷ್ಟಪಡಿಸಲು ಯಾವುದೇ ಸಾಕ್ಷಿ ಇಲ್ಲ, ಅದರ ಬಗ್ಗೆ ಯಾವುದೇ ಪ್ರಯೋಗವೂ ಕೂಡ ಸಾಧ್ಯವಿಲ್ಲ. ಅದೂ ಕೂಡ ಮಾನವನ ನಂಬಿಕೆಯ ಆಧಾರದ ಮೇಲೆ ನಿಂತಿದೆ. ವಿಕಾಸವಾದ ಸಿದ್ಧಾಂತವು ಎಷ್ಟೋ ಶತಮಾನಗಳ ಹಿಂದೆಯೇ ಬಂದಿದ್ದರೂ ವಿಕಾಸವಾದ ಇನ್ನೂ ನಿಧಾನಗತಿಯಲ್ಲಿ ಆಗುತ್ತಿರಬಹುದೇನೋ, ಇದೇ ನಂಬಿಕೆ ಮತ್ತು ವಿಜ್ಞಾನದ ಅನುಬಂಧವಾಗಿದೆ. ಆತ್ಮದ ರೂಪಾಂತರ ಎಪಿಜೆನೆಟಿಕ್ಸ್ ಜೀವಿಯ ಜೀವನದ ಅನುಭವಗಳು ಮುಂದಿನ ಪೀಳಿಗೆಗೂ ಮುಂದುವರಿಯುತ್ತೆ. ಡಿಎನ್ಎ ಮೂಲಕ ಅವುಗಳ ಪ್ರಭಾವ ಕೂಡ ಇರುತ್ತೆ. ಶಕ್ತಿಯನ್ನು ಸೃಷ್ಟಿ ಮಾಡೋದಕ್ಕಾಗಲಿ ನಾಶ ಮಾಡೋದಕ್ಕಾಗಲಿ ಸಾಧ್ಯವಿಲ್ಲ, ಆದರೆ ಅದನ್ನು ರೂಪಾಂತರಗೊಳಿಸಬಹುದಷ್ಟೆ. ಹಾಗೆಯೇ ಪುನರ್ಜನ್ಮವೂ ಕೂಡ ಮತ್ತೊಂದು ಜೀವಿಗೆ ವರ್ಗಾವಣೆಗೊಳ್ಳುತ್ತೆ. ರೂಪಾಂತರಗೊಳ್ಳುವ ಮೂಲಕ ಪ್ರಕೃತಿಯಲ್ಲಿನ ಪ್ರತಿಯೊಂದು ಕೂಡ ಮರುಬಳಕೆ ಆಗ್ತಾ ಇರುತ್ತೆ. ಹಾಗೆಯೇ ಪುನರ್ಜನ್ಮದ ಮೂಲಕ ಜೀವ ರೂಪಾಂತರಗೊಳ್ತಾ ಇರುತ್ತೆ. ನೆನಪು, ಸೃಜನಶೀಲತೆ ಹಾಗೂ ಕಲ್ಪನೆ ಪ್ರಕೃತಿಯ ವಿಕಾಸವನ್ನು ಪ್ರತಿನಿಧಿಸುವ ಅಂಶಗಳು. ನೆನಪು ಹಳೆಯದನ್ನು ಉಳಿಸಿಕೊಂಡು, ಸೃಜನಶೀಲತೆ ಹೊಸದನ್ನು ಸೃಷ್ಟಿ ಮಾಡಿ, ಕಲ್ಪನೆ ಮೂಲಕ ಅಗೋಚರವಾದ ಸಾಧ್ಯತೆಗಳನ್ನು ಸೃಷ್ಟಿ ಮಾಡಬಲ್ಲದು. ಅದೇ ರೀತಿ ಪ್ರಕೃತಿ ಕೂಡ. ಅಂತೆಯೇ ಮನುಷ್ಯನೊಳಗಿನ ಅರಿವು ಪುನರ್ಜನ್ಮಕ್ಕೆ ಕಾರಣವಾಗಬಹುದು. ಇದಕ್ಕೆ ಪೂರಕವಾಗಿ ನಂಬಿಕೆ ಮತ್ತು ವೈಜ್ಞಾನಿಕ ವಿವರಣೆಯೂ ಕೂಡ ಸಿಕ್ಕಿದೆ. ಆದರೆ ಅದುವೇ ಸಂಪೂರ್ಣ ನಿಖರವಲ್ಲ, ಹಾಗಾಗಿ ಮುಂದಿನ ಜನ್ಮದ ಬಗ್ಗೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ.
ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಮುಗೀತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಮರೆಯದೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.